ಒಂದು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಇದ್ದೀನಿ. ತಮಗೆಲ್ಲರಿಗೆ ತಿಳಿದಿರುವಂತೆ 1ನೇ ಆಗಸ್ಟ್ದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಕಂಡರಿಯದಂತ ನೋಡದಂತ ನಾವಂತೂ ನೋಡಲಿಲ್ಲ ಈ ಒಂದು ಶತಮಾನ ಅಂತ ಹೇಳಬಹುದು. ಮಹಾಮಳೆ ಮತ್ತು ಜಲಪ್ರಳಯ ಮಹಾರಾಷ್ಟ್ರದಿಂದ ನೀರು ಬಿಡುಗಡೆ ಮಾಡಿದ ಕಾರಣಕ್ಕಾಗಿ ಎಲ್ಲಾ ಕಡೆ ಪ್ರವಾಹ ಬಂದು ಈ ರಾಜ್ಯದ ಏನು 6.5 ಕೋಟಿ ಜನರಲ್ಲಿ ಸುಮಾರು 4-5 ಕೋಟಿ ಜನ, ಒಂದು ಕಡೆ 3 ಕೋಟಿಗಿಂತಲೂ ಜಾಸ್ತಿ ಜನ ಪ್ರವಾಹದಿಂದ ತತ್ತರಿಸಿ ಹೋಗಿದ್ರೆ ಬಾಕಿ ಜನ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಇಡೀ ಕರ್ನಾಟಕ ಜನನೇ ವಿಪತ್ತಿನ ಅಡಿಯಲ್ಲಿ ಸಿಲುಕಿಕೊಂಡಿದೆ. ಇದೊಂದು ರಾಷ್ಟ್ರೀಯ ವಿಪತ್ತು. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಯಾಕೆಂದ್ರೆ ನಾನಾಗ್ಲಿ ನಮ್ಮ ನಾಯಕರುಗಳು ಅನೇಕ ಜನ ಅಧ್ಯಕ್ಷರು ಸಿಎಲ್ಪಿ ನಾಯಕರು ಅನೇಕ ತಂಡಗಳು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ನೋಡಿದಂತಹ ಸಂದರ್ಭದಲ್ಲಿ ಬಹಳ ಅತ್ಯಂತ ಕಳವಳಕಾರಿಯಾದಂತಹ ಒಂದು ಪರಿಸ್ಥಿತಿ. ಇಂದು ಸುಮಾರು ನಮ್ಮ ಲಕ್ಷಾವಧಿ ಜನ ಈ ರಾಜ್ಯದಲ್ಲಿ 10 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ಇವತ್ತು ನಿರಾಶ್ರಿತರು. ಒಂದು ರೀತಿಯಲ್ಲಿ ಪರಿಹಾರ ಕೇಂದ್ರದಲ್ಲಿ ವಾಸ್ತವ್ಯ ಮಾಡುವಂತ ಒಂದು ಪರಿಸ್ಥಿತಿ ಬಂತು. 100ಕ್ಕಿಂತಲೂ ಜಾಸ್ತಿ ಜನ ಮೃತಪಟ್ಟಿದ್ರು, ಸುಮಾರು 1000 ಜಾನುವಾರುಗಳು ಮೃತಪಟ್ಟಿದ್ದಾವೆ, 100 ಹಳ್ಳಿಗಳು ಸಂಪೂರ್ಣ ಜಲಾವೃತಗೊಂಡಿದ್ದಾವೆ, ರಸ್ತೆಗಳು ಸೇತುವೆಗಳು ಕೊಚ್ಚಿಕೊಂಡು ಹೋಗಿದ್ದಾವೆ. ಇವತ್ತು 2.5 ಲಕ್ಷದಿಂದ 3 ಲಕ್ಷ ಮನೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾವೆ. ಲಕ್ಷಾಂತರ ಜನರ ಬದುಕು ಅತಂತ್ರವಾಗಿದೆ, ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ. ತಮ್ಮ ಭವಿಷ್ಯದ ಬದುಕು ಯಾವ ರೀತಿಯಲ್ಲಿ ಆಗ್ತದೆ, ಯಾವ ರೀತಿ ನಾವು ರೂಪಿಸಿಕೊಳ್ಬೇಕು ಅನ್ನುವಂಥದ್ದು ಚಿಂತಾಕ್ರಾಂತರಾಗಿದ್ದಾರೆ. ಇಂಥ ಒಂದು ವಿಪತ್ತಿನಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ಅವರಿಗೆ ಒಂದು ಆತ್ಮವಿಶ್ವಾಸ ತುಂಬುವಂತ ಒಂದು ಕೆಲಸ ನಡೀಬೇಕಾಗಿತ್ತು. ಆದ್ರೆ ಇವತ್ತು ಪ್ರಸ್ತುತ ಇರುವಂತಹ ಸರ್ಕಾರ ಇವತ್ತು ಅದಕ್ಕೆ ಯಾವುದೇ ರೀತಿಯ ಕಳಕಳಿ ತೋರದೆ ನಿರ್ಲಕ್ಷ್ಯ ಮಾಡಿ ಇಡೀ ಕರ್ನಾಟಕದ ರಾಜ್ಯದ ಜನರಿಗೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಘಂಟಾಘೋಷವಾಗಿ ಹೇಳಬಹುದು. ಆತ್ಮೀಯ ಬಂಧುಗಳೇ, ಕಾಂಗ್ರೆಸ್ ಪಕ್ಷ ತನ್ನ ಜವಾಬ್ದಾರಿ, ಯಾಕಂದ್ರೆ ಕಾಂಗ್ರೆಸ್ ಇದೊಂದು ರಾಜಕೀಯ ಪಕ್ಷ ಅಷ್ಟೇ ಅಲ್ಲ, ಇದೊಂದು ಆಂದೋಲನ. ಜನರಿಗೆ ಯಾವಾಗ ಯಾವಾಗ ತೊಂದರೆ ಆಗ್ತದೆ, ಅನ್ಯಾಯ ಆಗ್ತದೆ, ದೌರ್ಜನ್ಯ ಆಗ್ತದೆ, ಕಷ್ಟದಲ್ಲಿರ್ತಾರೆ, ಅವ್ರ ಕಷ್ಟದಲ್ಲಿ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರೆಲ್ಲವೂ ಭಾಗಿ ಆಗ್ತಾರೆ. ಇದು ಮತ್ತೊಮ್ಮೆ ನಾವು ತೋರಿಸಿಕೊಟ್ಟಿದ್ದೇವೆ. ಇಂಥ ಒಂದು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ನಾವು ಎಲ್ಲೆಲ್ಲಿಗೆ ಹೋಗಿದ್ದೇವೆ, ಯಾಕೆಂದ್ರೆ ನಾನು ಕಾರ್ಯಾಧ್ಯಕ್ಷನಾಗಿ ರಾಯಚೂರಿಗೆ, ದೇವದುರ್ಗೆ, ಹೈದರಾಬಾದ್ ಕರ್ನಾಟಕ ಪ್ರದೇಶಗೆ, ನಿಮ್ಮ ಯಾದಗಿರಿಗೆ ಭೇಟಿ ಕೊಟ್ಟಿದ್ದೆ. ಅನೇಕ ನಡುಗಡ್ಡೆಗಳಲ್ಲಿ ಸುಮಾರು ಜನ, 1000 ಜನ ಸಿಲುಕೊಂಡಿದ್ರು. ಅವರ ಜೀವನವೇ ಬಹಳ ಅಪಾಯಕಾರಿಯಾದಂತಹ ಪರಿಸ್ಥಿತಿಯಲ್ಲಿ ಇತ್ತು. ನಾವೆಲ್ಲ ನಮ್ಮ ಶಾಸಕರುಗಳು ಬೋಸರಾಜ್ ಅವರಿದ್ರು, ದತ್ತಲ್ ಅವರಿದ್ರು, ಹುಲಿಗೇರಿ ಅವರಿದ್ರು, ಜಿಲ್ಲಾ ಅಧ್ಯಕ್ಷರಿದ್ರು, ಭಯ್ಯಾಪುರ ಅವರಿದ್ರು, ಅನೇಕ ಜನ ಶಾಸಕರುಗಳು, ನಮ್ಮ ಮುಖಂಡರುಗಳು, ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಹೋಗಿ ಅದು ಪ್ರವಾಹದಲ್ಲಿ ಏನೊಂದು ಅವರಿಗೆ ರಕ್ಷಣೆ ಕೊಡುವಂಥದ್ದು, ಅವರಿಗೆ ಪರಿಹಾರ ಕೊಡುವಂಥದ್ದು, ಪುನರ್ವಸತಿ ಕೊಡುವಂಥದ್ದು, ನಮ್ಮ ವಸಂತ ಇದ್ರು ಪುನರ್ವಸತಿ ಮತ್ತು ಅವರಿಗೆ ಪುನರ್ ನಿರ್ಮಾಣ ಮಾಡುವಂತಹ ಕಾರ್ಯದಲ್ಲಿ ಸ್ವಯಂ ಪ್ರೇರಣೆಯಿಂದ ಸಮರ್ಪಣಾ ಮನೋಭಾವದಿಂದ ನಮ್ಮೆಲ್ಲ ಕಾರ್ಯಕರ್ತರು ಭಾಗಿಯಾಗಿದ್ದು ಇದು ಬಹಳ ಅತ್ಯಂತ ಸ್ತುತ್ಯಾರ್ಹವಾದಂತಹ ಒಂದು ಕೆಲಸ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಹೇಳಿ ಬಹಳ ಅಭಿಮಾನದಿಂದ ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಮೈಸೂರಿಗೆ, ಮೈಸೂರಿನಲ್ಲಿ, ಹುಣಸೂರಿನಲ್ಲಿ, ಪಿರಿಯಾಪಟ್ಟಣದಲ್ಲಿ ಮೈಸೂರು ಜಿಲ್ಲಾ ಅಧ್ಯಕ್ಷ ವಿಜಯ್ ಕುಮಾರ್ ಇರಬಹುದು, ಅವ್ರ ಜೊತೆಯಲ್ಲಿ ಮಾದೇವಪ್ಪನವರು ಇದ್ದಾರೆ, ಅವ್ರ ತಂಡನು ವೀಕ್ಷಣೆ ಮಾಡಿದೆ, ಡಾಕ್ಟರ್ ಯತೀಂದ್ರ ಅವರು, ಅದರ ಜೊತೆಯಲ್ಲಿ ಇವತ್ತು ಮೈಸೂರಿನಲ್ಲಿರುವಂತ ಎಲ್ಲಾ ಮುಖಂಡರು ಹುಣಸೂರಿನಲ್ಲಿ, ಹುಣಸೂರಿನಲ್ಲಿ ಎಂತ ಪರಿಸ್ಥಿತಿ ಅಂತ ಹೇಳಿದ್ರೆ ಸುಮಾರು ಜನ ಕಟ್ಟಿದ ಮನೆಯ ಸಂಪೂರ್ಣ ಜಲಾವೃತಗೊಂಡು ಲಕ್ಷಾವಧಿ ಕೋಟಿ ಹಣ ಇವತ್ತು ನಷ್ಟ ಆಗಿದ್ದಂತದ್ದು ನಾವು ನೋಡಿದ್ದೇವೆ. ಅಲ್ಲಿ ಮಂಜುನಾಥ್ ಜೊತೆಯಲ್ಲಿ ಅನೇಕ ಜನ ಇವತ್ತಿನ ದಿವಸ ಈ ಒಂದು ಪರಿಹಾರ ಕಾರ್ಯದಲ್ಲಿ ತೊಡಗಿಸಿಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೊಡಗು ಜಿಲ್ಲಾಧ್ಯಕ್ಷರು ವಿರಾಜಪೇಟೆಗೆ ಹೋದೆ, ವಿರಾಜಪೇಟೆಯಲ್ಲಿ ಅಂತದೇ ಪರಿಸ್ಥಿತಿನೇ ಭಯಂಕರವಾದಂತ ಭಯಾನಕವಾದಂತ ಒಂದು ಪರಿಸ್ಥಿತಿ. ಅನೇಕ ಜನ ಅಲ್ಲಿ ಮೃತಪಟ್ಟಿದ್ದಾರೆ.
ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಬಹಳ ಇವತ್ತು ಒಳ್ಳೆ ರೀತಿಯಿಂದ ಸೇವೆಯನ್ನು ಮಾಡಿದ್ದಾರೆ, ಅವರಿಗೆ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿಂದ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಹಾನಿಗೊಳಗಾದಂತ ಉತ್ತರ ಕರ್ನಾಟಕ, ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಜಮಖಂಡಿಯಲ್ಲಿ ನಮ್ಮ ಗಣೇಶ್ ಹುಕ್ಕೇರಿ ಅವರು, ನಮ್ಮ ಜಮಖಂಡಿಯ ಆನಂದ್ ನ್ಯಾಮಗೌಡ್ರ ಅವರು, ಅನೇಕ ಜನ ಕಾಂಗ್ರೆಸ್ ನ ಪ್ರಮುಖ ಮುಖಂಡರುಗಳೆಲ್ಲರೂ ಸೇರಿಕೊಂಡು ಸ್ವಯಂ ಪ್ರೇರಣೆಯಿಂದ ಸ್ವತಃ ಇವತ್ತು ಸರ್ಕಾರದ ವತಿಯಿಂದ ನಿರಾಶ್ರಿತರಿಗೆ ಇವತ್ತು ಅನ್ನ ಆಹಾರ ವಸ್ತ್ರ ಎಲ್ಲವನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಸಿಗದಿದ್ದ ಸಂದರ್ಭದಲ್ಲಿ ಖುದ್ದಾಗಿ ಖರ್ಚು ಮಾಡಿ ಇವತ್ತು ಎಲ್ಲಾ ರೀತಿಯ ವ್ಯವಸ್ಥೆ ಮತ್ತು ರಕ್ಷಣೆ ಮಾಡುವಂತ ಒಂದು ಕೆಲಸ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತಾ ಇದ್ದೀನಿ. ಸದಸ್ಯರುಗಳು, ಮಾಜಿ ಮಂತ್ರಿಗಳು, ಹಿರಿಯ ಮುಖಂಡರುಗಳು, ಸಿಎಲ್ಪಿ ನಾಯಕರು ಸೇರಿಸಿಕೊಂಡು ಏನು ಎಲ್ಲಾ ಕಡೆ ಸಂಚಾರ ಮಾಡಿ ನಿರಾಶ್ರಿತರಿಗೆ ಒಂದು ಆತ್ಮವಿಶ್ವಾಸ ಮಾಡುವಂತದ್ದು, ಪರಿಹಾರ ಕೊಡುವಂತದ್ದು. ಬೆಳ್ಳಾರಿಯಿಂದ ರೆಡ್ಡಿಯವರು ಅನೇಕ ಜನ ತಮ್ಮ ಸ್ವಂತ ಖರ್ಚು ಮಾಡಿ ಅನೇಕ ಪರಿಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಿದಂತದ್ದು, ಯುವಕ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಎನ್ಎಸ್ಯು ಸೇವಾದಲ್ ಎಲ್ಲ ಮತ್ತು ಅನೇಕ ಸೆಲ್ಗಳ ಘಟಕಗಳು ಎಲ್ಲರೂ ಸೇರಿ ಅವರು ಸಂಚಾರ ಮಾಡಿ ಇವತ್ತು ಪ್ರವಾಹ ಸಂತ್ರಸ್ತರಿಗೆ ಅವರ ಅಭಯಸ್ತವನ್ನು ಕೊಟ್ಟಿದ್ದಾರೆ, ಅವರ ನೆರವಿಗಾಗಿ ಧಾವಿಸಿದ್ದಾರೆ. ಇದು ಮತ್ತೊಮ್ಮೆ ತೋರಿಸ್ಕೊಡ್ತದೆ ಏನಪ್ಪ ನಮಗೆ ಮತ್ತು ಇವತ್ತಿದ್ದಂತ ಸರ್ಕಾರ ಬಿಜೆಪಿಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ. ಕಷ್ಟದಲ್ಲಿ ಯಾರು ಬರ್ತಾರೆ ಅವರ ಸಹಾಯಕ್ಕೆ? ಲೋಕಸಭೆಯಲ್ಲಿ ಹಿನ್ನಡೆ ಆದ್ರೂ ಇವತ್ತಿನ ದಿವಸ ನಮ್ಮ ಕಾರ್ಯಕರ್ತರು ಆತ್ಮವಿಶ್ವಾಸ ಬೆಳೆಸಿಕೊಂಡು ಮತ್ತೆ ಪುನಃ ಕಾರ್ಯಕರ್ತರಲ್ಲಿ ಪ್ರವಾಹ ಪೀಡಿತರಲ್ಲಿ ಹೋಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೆ ನಾನು ಹೃದಯಪೂರ್ವಕವಾಗಿ ನನ್ನ ವತಿಯಿಂದ, ನಮ್ಮ ಪಕ್ಷದ ವತಿಯಿಂದ ನನ್ನ ನಮನಗಳನ್ನು ಈ ವೇದಿಕೆ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಕರ್ನಾಟಕ ಸರ್ಕಾರನೇ ಸಿದ್ಧಪಡಿಸಿದಂತ ಒಂದು ವರದಿ ಇದೆ. ಆ ವರದಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 40,000 ಕೋಟಿ ರೂಪಾಯಿ ಅಂದಾಜು ಹಾನಿಯಾಗಿದೆ. ಅದರಲ್ಲಿ ಸುಮಾರು 25 ಲಕ್ಷ ಎಕರೆ ಭೂಮಿ, ಈ ಭೂಮಿ ಸಂಪೂರ್ಣವಾಗಿ ಇಲ್ಲಿ ಬೆಳೆದಂತ ಬೆಳೆ ನಷ್ಟ ಆಗಿದೆ, ಮಣ್ಣು ಕೊಚ್ಚಿಕೊಂಡು ಹೋಗಿದೆ. 2.5 ಲಕ್ಷದಿಂದ 3 ಲಕ್ಷ ಮನೆಗಳು ಸಂಪೂರ್ಣ ಕುಸಿತ ಆಗಿದ್ದಾವೆ. 20,000 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಇವತ್ತಿನ ದಿವಸ ಶಿಥಿಲಾವಸ್ಥೆಯಲ್ಲಿ ಕೆಟ್ಟ ಹೋಗ್ಬಿಟ್ಟಿದೆ. ಸೇತುವೆಗಳು ಕೊಚ್ಚಿಕೊಂಡು ಹೋಗ್ಬಿಟ್ಟಿದ್ದಾವೆ. ಸರ್ಕಾರಿ ಕಟ್ಟಡಗಳು ಇವತ್ತು ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ, ಯಾವಾಗ ಬೀಳ್ತಾವೆ ಹೇಳಿಕ್ ಆಗೋದಿಲ್ಲ. ಹೀಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಇವತ್ತವರ ವರದಿ, ನಿನ್ನೆ ಕ್ಯಾಬಿನೆಟ್ ನ ಒಂದು ಸಬ್ ಕಮಿಟಿ ಇತ್ತು, ಆ ಸಬ್ ಕಮಿಟಿಯಲ್ಲಿ 40,000 ಕೋಟಿ, ನಮ್ಮ ಪ್ರಕಾರ 1 ಲಕ್ಷಕ್ಕಿಂತಲೂ ಹೆಚ್ಚಿನ ಕೋಟಿ ಇವತ್ತು ಹಾನಿಯಾಗಿದೆ. ಆದರೆ ಸರ್ಕಾರಿ ಅಧಿಕಾರಿಗಳು ತಯಾರು ಮಾಡಿದಂತ ವರದಿನೇ ಇವತ್ತು ಸರ್ಕಾರ ಒಪ್ಪಲಿಕ್ಕೆ ತಯಾರಿಲ್ಲ. ನಾಚಿಕೆಗೇಡಿತನದವಾದಂತ ಒಂದು ವಿಷಯ. ಇವತ್ತು ನಿನ್ನೆ ನಡೆದಂತ ಸಭೆಯಲ್ಲಿ ಒಬ್ಬ ಮಂತ್ರಿಗಳು ಏನ್ ಹೇಳ್ತಾರೆ, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ನೀವು 40,000 ಕೋಟಿ ಹಾನಿಯಾಗಿದೆ ಅಂತ ಹೇಳಿ ವರದಿ ಸಲ್ಲಿಸಿದ್ದೀರಿ, ಈ ವರದಿ ಮಾರ್ಪಾಡು ಮಾಡಿ ಪರಿಷ್ಕೃತ ಮಾಡಿ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಈ ಬಿಜೆಪಿ ಸರ್ಕಾರಕ್ಕೆ ನಿರಾಶ್ರಿತರ ಬಗ್ಗೆ ಎಷ್ಟು ಕಳಕಳ ಇದೆ ಅನ್ನುವಂಥದ್ದು ನೀವು ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಇದನ್ನು ನಾ ಈ ವೇದಿಕೆ ಮುಖಾಂತರ ಖಂಡನೆ ಮಾಡ್ತೇನೆ. ಸರ್ಕಾರ ಅಧಿಕಾರಿಗಳು ವರದಿ ಮಾಡುವಂತ ಸಂದರ್ಭದಲ್ಲಿ ಸತ್ಯಾಂಶ ಇದ್ರು ಇನ್ನು ಜಾಸ್ತಿ, ಇದು ಒಂದು ಅಂತರಿಮ ಒಂದು ವರದಿ. ಈ ವರದಿನೇ ಅವರು ಒಪ್ಪಲಿಕ್ಕೆ ತಯಾರಿಲ್ಲ. ಇವತ್ತಿನ ಸರ್ಕಾರ ಅದು ಹಾನಿ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಆತ್ಮೀಯ ಬಂಧುಗಳೇ, ಇದು ನಾಚಿಕೆಗೇಡಿತನದ ಪರಮಾವಧಿ, ನಿರ್ಲಕ್ಷ್ಯತನದ ಪರಮಾವಧಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ರೈತರು ಅತ್ಯಂತ ಬಹಳ ಕಷ್ಟದಲ್ಲಿದ್ದಾರೆ. ಆದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಬಹಳ ದೊಡ್ಡ ದೊಡ್ಡ ಭಾಷಣಗಳು ಹೇಳ್ತಾರಲ್ಲ ಇವರು, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ, ನಾವು 2 ವರ್ಷದಲ್ಲಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ. ಏನ್ ಮಾಡಿದ್ರಪ್ಪ ದುಪ್ಪಟ್ಟು? ರೈತರ ಆತ್ಮಹತ್ಯೆ ಕಡಿಮೆ ಮಾಡಿದ್ರ? ರೈತರ ಕಷ್ಟದಲ್ಲಿ ಭಾಗಿಯಾದ್ರ? ಇವತ್ತು ಪ್ರವಾಹ, ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತಿದೆ. ನಿಮ್ಮ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ನಿಯಮಾವಳಿ ಪ್ರಕಾರ 15 ದಿವಸಗಳ ಒಳಗಾಗಿ ಪ್ರವಾಹ ಬರಲಿ, ಬರ ಬರಲಿ, ಆಲೆಕಲ್ಲು ಮಳೆ ಬರಲಿ, ಅದರಲ್ಲಿ ಒಂದು ಜಾಯಿಂಟ್ ಕಮಿಟಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಿ ಸರ್ವೆ ಮಾಡಿ 15 ದಿವಸ ಅಂದ್ರೆ 1 ತಿಂಗಳು 1.5 ತಿಂಗಳು ಒಳಗಾಗಿ ಪ್ರವಾಹಕ್ಕೆ ಒಳಗಾದಂತ ಏನು ಬೆಳೆ ಹಾನಿ ಆಗ್ತದೆ, ಮಣ್ಣು ಕೊಚ್ಕೊಂಡು ಹೋಗ್ತದೆ, ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಇನ್ಪುಟ್ ಸಬ್ಸಿಡಿ ಹೊರತುಪಡಿಸಿ ಹೇಳ್ತಾ ಇದ್ದೀನಿ. ನಿಯಮ ಇದೆ. ಆದರೆ ಖಾಸಗಿಯಾಗಿ ಏನು ಒಂದು ವಿಮಾ ಕಂಪನಿಗಳಲ್ಲಿ ಈಗ ವಿಮೆ ಪಡೆದುಕೊಂಡಿದ್ದಾರೆ, ಗುತ್ತಿಗೆ ಪಡೆದುಕೊಂಡಿದ್ದಾರೆ, ಅವರಿಗೆ ಸಹಕಾರ ಮಾಡುವಂತ ನಿಟ್ಟಿನಲ್ಲಿ, ಯಾಕೆಂದ್ರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ
ಇದು ರೈತರಿಗೆ ವರ ಆಗ್ಬೇಕಾಗಿತ್ತು, ವರದಾನ ಆಗ್ಬೇಕಾಗಿತ್ತು, ಆದ್ರೆ ಇದು ಖಾಸಗಿ ಕಂಪನಿಗಳಿಗೆ ವರದಾನ ಆಗಿದೆ, ರೈತರಿಗೆ ಶಾಪ ಆಗಿದೆ. ಈಗ ಪ್ರವಾಹ ವಿಕೋಪ ಬಂದಂತ ಸಂದರ್ಭದಲ್ಲಿ ನಿಯಮಾವಳಿ ಪ್ರಕಾರ ಕನಿಷ್ಠ ಒಂದು ಬೆಳೆಗೆ ಯಾವ ಬೆಳೆ ಬೆಳಿತೀರಿ, ಯಾಕೆಂದ್ರೆ ಪ್ರವಾಹ ನಿಮೇನು ಕಡ್ಡಾಯವಾಗಿ ಅವರ ಸಾಲದಲ್ಲಿ ಕಡಿತ ಆಗ್ತದೆ. ಯಾರ್ಯಾರ ರೈತರು ಸಾಲ ಪಡೆದುಕೊಳ್ತಾರೆ ಅವರು ಕಡ್ಡಾಯವಾಗಿ ಪ್ರೀಮಿಯಂ ತುಂಬಬೇಕು ಅಂತ ಹೇಳಿ ನಿಯಮ ಮಾಡಿದ್ದಾರೆ. 75-80% ರೈತರು ಬೆಳೆ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಆದ್ರೆ ಒಂದು ವೇಳೆ ಬ್ಯಾಂಕಿನವರು ಕಟ್ಟದೇ ಇದ್ದರೆ ಆ ಏನು ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಅದು ಪರಿಹಾರ ಆ ಬ್ಯಾಂಕಿನವರಿಗೆ ಕಟ್ಟಬೇಕಾಗ್ತದೆ. ಆದ್ರೆ ಇಲ್ಲಿವರೆಗೆ 22 ಜಿಲ್ಲೆಗಳಲ್ಲಿ ಪ್ರವಾಹ ಬಂದಿದೆ, 103 ತಾಲೂಕುಗಳಲ್ಲಿ ಪ್ರವಾಹದಿಂದ ಜನ ಇವತ್ತು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಯಾವ ಜಿಲ್ಲೆಯಲ್ಲಿ ಒಂದು ತಿಂಗಳು ಕಳೆದು ಹೋದ್ರು ಒಂದೇ ಒಂದು ಸಮಿತಿಯನ್ನು ರಚನೆ ಮಾಡಿಲ್ಲ, ವಿಮಾ ಸರ್ವೆಯನ್ನು ಮಾಡಿಲ್ಲ. ಹೀಗಾಗಿದ್ರಿಂದ ಏನು ನಮ್ಮ ವಿಮಾ ಕಂಪನಿಗಳಿದಾವೆ ಅವ್ರ ಮೇಲೆ 2,000-4,000 ಕೋಟಿ ರೂಪಾಯಿ ರೈತರಿಗೆ ಪರಿಹಾರ ಸಿಗ್ತದೆ ಈ ಯೋಜನೆ ಅಡಿಯಲ್ಲಿ. 1 ಎಕರೆಗೆ 20,000 ಕನಿಷ್ಠ ಸಮ ಶೂಡ್ ಅಂತ ಹಿಡಿದ್ರೆ ಇವತ್ತು 20 ಲಕ್ಷ ಎಕರೆಗೆ ಎಷ್ಟಾಗ್ತದೆ? 20 ಲಕ್ಷ ಎಕರೆಗೆ 4,000 ಕೋಟಿ ಆಗ್ತದೆ. ಆ 4,000 ಕೋಟಿ ವಿಮಾ ಕಂಪನಿಗಳ ಲಾಭ ಮಾಡಿಕೊಡುವಂತ ಒಂದು ಉದ್ದೇಶದಿಂದ ಇಲ್ಲಿವರೆಗೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ಯಾವುದೇ ಕ್ರಮ ಈ ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ. ಈಗಲಾದರೂ ಕಣ್ ತೆರೆದು ಅದನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸ ತಕ್ಷಣವೇ ಮಾಡಬೇಕು ಅಂತ ಹೇಳಿ ಒತ್ತಾಯ ಪೂರ್ವಕವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಪ್ರಕೃತಿ ವಿಕೋಪ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ್ದಾರೆ, ಮೊನ್ನೆ ಪೇಪರ್ ಅಲ್ಲಿ ಬಂತು 1,020-60 ಕೋಟಿ ರೂಪಾಯಿ ಪರಿಹಾರ. ಆ ಪರಿಹಾರ 18-19 ಸಾಲಿನಲ್ಲಿ ಏನು ಒಂದು ನಮ್ಮ ಹಂಗಾಮಿ ಆ ಒಂದು ಹಂಗಾಮಿಗೆ 1,026 ಕೋಟಿ ಬರಕ್ಕಾಗಿ ಹೋದ ವರ್ಷದ ಅನುದಾನ ಬಿಡುಗಡೆ ಆಗಿದೆ. ಹೀಗಾಗಿ ಇವರೆಲ್ಲ ಹೇಳುವ ಹೊತ್ತಿನಲ್ಲಿ ಇಲ್ಲಿನ ಈಗಿನ ಪ್ರಸ್ತುತ ಮಂತ್ರಿಗಳು ನಾವೇ ಈಗಲೇ ಬಿಡುಗಡೆ ಆಗಿದೆ ಅನ್ನುವಂಥದ್ದು ಬಿಂಬಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಇವತ್ತಿನವರೆಗೇನು ಕೇಂದ್ರದ ತಂಡ ಬಂದ್ರು ನಮ್ದೇನು ಆಗ್ರಹ ಇದೆ, ಒತ್ತಾಯ ಇದೆ, ಇದು ರಾಷ್ಟ್ರೀಯ ಪ್ರಕೃತಿ ವಿಕೋಪ ಅಂತ ಘೋಷಣೆ ಮಾಡಬೇಕು, ಅದೊಂದು ಹೆಚ್ಚಿನ ಒಂದು ಸಹಕಾರ ಸಿಗ್ತದೆ ಮತ್ತು ತಕ್ಷಣವೇ ಅಂತರಿಮವಾಗಿ 5,000 ಅವತ್ತು ಕೇಳಿದ್ದೇವೆನು. ಈಗ ನಾನು ಮನವಿ ಮಾಡ್ತಾ ಇದ್ದೀನಿ ಅಂತರಿಮವಾಗಿ ಕನಿಷ್ಠ 1,00,000 ಕೋಟಿ ಅಂದ್ರೆ 10,000 ಕೋಟಿ ರೂಪಾಯಿ ಅದನ್ನು ಕೇಂದ್ರ ಸರ್ಕಾರದವರು ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ ಈ ವೇದಿಕೆ ಮುಖಾಂತರ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಇಲ್ಲಿವರೆಗೆ ಮೋದಿಯವರಾಗ್ಲಿ ಶಾ ಆಗ್ಲಿ ಪ್ರಧಾನಮಂತ್ರಿ ಅಂತೂ ಬರೀ ವಿದೇಶ ಯಾತ್ರದಲ್ಲಿದ್ದಾರೆ. 5 ವರ್ಷದ ಹಿಂದೆನೂ ವಿದೇಶದಲ್ಲಿ ಹೋಯ್ತು, ಈಗ ಮತ್ತೆ ಅದರಲ್ಲೇ ಹೋಗ್ತಾ ಇದೆ. ಸಮೀಕ್ಷೆನೂ ಮಾಡ್ಲಿಲ್ಲ, ಮತ್ತೆ ಅವರು ಒಂದು ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡ್ಲಿಲ್ಲ. ಕರ್ನಾಟಕದ ಮಹಾಜನತೆ ಕೇಳ್ಬೇಕು ಅವರಿಗೆ, ಲೋಕಸಭೆಯಲ್ಲಿ 25 ಸ್ಥಾನ ಈ ಕರ್ನಾಟಕ ಜನ ಕೊಟ್ಟಿದ್ದಾರೆ ಅವ್ರಿಗೆ. ಯಾವುದೋ ಭ್ರಮೆಯಲ್ಲಿ ಕೊಟ್ರು, ಯಾವ್ದ್ರಲ್ಲಿ ಕೊಟ್ರು ಕೊಟ್ರು, ಯಾವುದೇ ಒಂದು ಆಕಾಂಕ್ಷೆಗಳನ್ನು ಆಶೆಗಳನ್ನು ಅಪೇಕ್ಷೆಗಳನ್ನು ಇಟ್ಟುಕೊಂಡು, ಆದರೆ ಆ 25 ಲೋಕಸಭೆ ನಾನು ಉಪ ಮುಖ್ಯಮಂತ್ರಿ ಆಗ್ತೀನಿ ಇಂಥದ್ರಲ್ಲಿ ಅವರು ಸಮಯವನ್ನು ಕಳೀತಾ ಇದ್ದಾರೆ. ಕರ್ನಾಟಕ ರಾಜ್ಯದ ದುರದೃಷ್ಟ ಅಂತ ಹೇಳಬಹುದು, 6.5 ಕೋಟಿ ಜನರ. ಅದಕ್ಕೆ ಆತ್ಮೀಯ ಬಂಧುಗಳೇ, ಸರ್ಕಾರ ಏನು ಘೋಷಣೆ ಮಾಡಿದೆ, 5 ಲಕ್ಷ ಮನೆ ಕಟ್ಕೊಡ್ತೀವಿ. 5 ಲಕ್ಷಕ್ಕೆ ಮನೆ ಆಗೋದಿಲ್ಲ, 200-300 ಸ್ಕ್ವೇರ್ ಫೀಟ್ ಬಿಲ್ಟ್ ಅಪ್ ಏರಿಯಾ ಬರೋದಿಲ್ಲ. ಕನಿಷ್ಠ 10 ಲಕ್ಷ ರೂಪಾಯಿ ಆದ್ರೆ ಒಂದು ಮನೆಗೆ ಕೊಡ್ಬೇಕು, ಒಂದು ಪರಿವಾರಕ್ಕೆ ಮನೆ ಕಟ್ಟಲಿಕ್ಕೆ. ಮತ್ತೆ ಅನೇಕ ಜನ ಆತಂಕದಲ್ಲಿದ್ದಾರೆ, ನಾವು ಹೋಗಿದ್ದಾಗ ಏನ್ ಆತಂಕ ವ್ಯಕ್ತಪಡಿಸ್ತಾರೆ. ಹಿಂದೆ 20,000-30,000 ಪರಿಹಾರ ಕೊಟ್ಟಿದ್ದೀವಿ, ಈಗಾಗಲೇ 21 ದಿವಸ ಪುನರ್ವಸತಿ ಕೇಂದ್ರ ಇದಾವೆ ಅಲ್ಲಿ ಇಲ್ಲಿ. ಅದೇ ಕೇಂದ್ರ ಡಾಕ್ಯುಮೆಂಟ್ ಎಲ್ಲರೂ ಕಳ್ಕೊಂಡ್ಬಿಟ್ಟಿದ್ದಾರೆ, ಮಕ್ಕಳು ಡಾಕ್ಯುಮೆಂಟ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವೆಲ್ಲವನ್ನು ಕೊಡುವಂತ ಕೆಲಸ, ಆಡಳಿತ ಯಂತ್ರ ಚುರುಕಾಗಿ ಮಾಡುವಂತ ಕೆಲಸ ಆಗ್ಬೇಕಲ್ಲ, ಎಲ್ಲಿ ಮಾಡ್ತಾ ಇದ್ದಾರೆ? ಬರೀ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ, ಬರೀ ಕಾಂಗ್ರೆಸ್ನವರು ಸೇವೆ ಮಾಡ್ತಾ ಇದ್ದಾರೆ, ಪರಿಹಾರ ಕೊಡ್ತಾ ಇದ್ದಾರೆ. ಬಿಜೆಪಿಯವರಾಗ್ಲಿ
ವಿರೋಧ ಪಕ್ಷದವರು ಬೇರೆ ಸರ್ಕಾರದಲ್ಲಿ ಇದ್ದಂತವ್ರು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ, ಸರ್ಕಾರದಲ್ಲಿ ಏನೂ ನಡೀತಾ ಇಲ್ಲ ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಈ ಪ್ರತಿಭಟನೆಯಲ್ಲಿ ಇವತ್ತೇನು ಸೇರಿಕೊಂಡು ಇದನ್ನು ತಾರ್ಕಿಕ ಹಂತಕ್ಕೆ ಒಯ್ಯುವಂತ ಒಂದು ಕೆಲಸ ಆಗಬೇಕಾಗಿದೆ. ಕರ್ನಾಟಕದ ಜನರಿಗೆ ಆಶ್ರಯ ಕೊಡುವಂತದ್ದು, ರಕ್ಷಣೆ ಪುನರ್ವಸತಿ ಇದು ಕೊಡುವಂತ ಕೆಲಸ ಆಗಬೇಕಾಗಿದೆ. 2007ರಲ್ಲಿ 2009ರಲ್ಲಿ ಆಗಿದ್ದಾಗ ಕೇಂದ್ರದ ಅಂದಿನ ಮನಮೋಹನ್ ಸಿಂಗ್ ಅವರು ನಮ್ಮೆಲ್ಲರೂ ಕೊಟ್ಟಿದ್ರು, ಆದರೆ ಇವರಿಗೆ ಅದು ಯಾವುದು ಮಾದರಿ ಆಗ್ತಾ ಇಲ್ಲ. ಅದಕ್ಕೆ ಮತ್ತೆ ಪುನಃ ಈ ವೇದಿಕೆ ಮುಖಾಂತರ ಒತ್ತಾಯ ಪೂರ್ವಕವಾಗಿ ಆಗ್ರಹ ಮಾಡ್ತಾ ಇದ್ದೇನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿನ ಅನುದಾನ ಸಿಗಬೇಕು, ಅದು ಜಾರಿಗೆ ತರಬೇಕು. ಇವತ್ತು ಇನ್ಪುಟ್ ಸಬ್ಸಿಡಿ ಏನಿದೆ ತಕ್ಷಣವೇ ಪರಿಹಾರ ಕೊಡುವಂತದ್ದಾಗಬೇಕು. ಮನೆ ಕಟ್ಟಿಸ್ಕೊಡುವಂಥದ್ದು, ಅವರಿಗೆ ರಕ್ಷಣೆ ಪುನರ್ವಸತಿ ಪುನರ್ ನಿರ್ಮಾಣ ಮಾಡುವಂತ ಪರಿಹಾರ ಕೊಡುವಂತ ಒಂದು ಕೆಲಸ, ಏನು ಬೇಡಿಕೆ ಇದೆ ಅದರ ಮೇಲೆ ಕೋಟಿ ಲಕ್ಷಾವಧಿ ಕೋಟ್ಯಾವಧಿ ಜನ ನಿರಾಶ್ರಿತರಾಗಿದ್ದಾರೆ, ಆತಂಕದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅಂತವರಿಗೆ ಇವತ್ತು ಸಾಂತ್ವನ ಕೊಡುವಂಥದ್ದು, ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತ ಒಂದು ಕೆಲಸ ಸರ್ಕಾರ ಮಾಡಬೇಕು. ಇವ ಸ್ವಯಂ ಸೇವಾ ಸಂಸ್ಥೆಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ನಮ್ಮ ಕೆಲಸ ಏನಿದೆ ಇದನ್ನು ಮುಂದುವರಿಸಿಕೊಂಡು ನಾವೆಲ್ಲ ನಮ್ಮ ಕಾರ್ಯಕರ್ತರು ಹೋಗ್ಬೇಕು ಅನ್ನುವಂತ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.